ಬಿಗ್ ಬಾಸ್ ಸ್ಪರ್ಧಿಗೆ ಸಂಕಷ್ಟ ಎದುರಾಗಿದೆ ಅಂದರೆ ಪ್ರತಾಪ್ ಅವ್ರಿಗೆ ಈಗ ಸಂಕಷ್ಟ ಎದುರಾಗಿದೆ. ಯಾಕಪ್ಪ ಅಂತಂದರೆ ಅವರು ಅಂದರೆ ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಟ್ಟಿದ್ರು ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿ, ಅದನ್ನು ಯಾರ ಹತ್ರ ಕೂಡ ನೀವು ಹೇಳ್ಕೊಂಡಿರಲ್ಲ, ಅಂತಹ ಒಂದು ನೋವು ನಿಮ್ಮಲ್ಲಿದ್ದರೆ ಈಗ ಈ ಒಂದು ವೇದಿಕೆ ಮೇಲೆ ನಿಮ್ಮ ನೋವನ್ನು ಹಂಚಿಕೊಳ್ಳಿ ಅಂತ ಹೇಳಿ ಬಿಗ್ ಬಾಸ್ ಅವರು ಅವತ್ತು ವೇದಿಕೆ ಕೊಟ್ಟಿದ್ರಲ್ವ. ಆವಾಗ ತಮ್ಮ ಮನಸ್ಸಲ್ಲಿ ಏನೇನಿದೆಯೋ ಎಲ್ಲವನ್ನು ಎಲ್ಲರೂ ಕೂಡ ಹೇಳ್ಕೊಳ್ತಿದ್ರು. ಅವತ್ತು ಪ್ರತಾಪ್ ಅವರು ಕೂಡ ಹೇಳ್ಕೊಂಡ್ರಲ್ಲ ಅಂದರೆ ಕರೋನಾ ಬಂದಾಗ ಆ ಒಂದು ಸಂದರ್ಭದಲ್ಲಿ ಕ್ವಾರಂಟೈನಲ್ಲಿ ಇದ್ರಲ್ವ, ಆವಾಗ BBMP ಅಧಿಕಾರಿಗಳು ಅವ್ರನ್ನ ಹೆಂಗೆ ಮಾಡಿದ್ದಾರೆ, ಎಂತಹ ಅಂದರೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರೆ, ಆಮೇಲೆ ನೀನು ಹುಚ್ಚ ಅಂತ ಹೇಳಿ ಸೈನ್ ಮಾಡಿಕೊಡು ಅಂತೆಲ್ಲ ಹೇಳಿದ್ರಲ್ವ ಪ್ರತಾಪ್ ಅವರು. ಅದಕ್ಕೆ ಇವಾಗ ಅವರಿಗೆ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಎದಕ್ಕಂತಂದರೆ ಆ ಅಧಿಕಾರಿಗಳಿದಾರಲ್ವ BBMP ಅಧಿಕಾರಿಗಳು ಇಬ್ಬರು ಕೂಡ ಪ್ರತಾಪ್ ಅವರ ವಿರುದ್ಧ 2.50 ಕೋಟಿ ರೂಪಾಯಿ ಇದೆ ಅಲ್ವಾ, ಅದನ್ನು ಮಾನನಷ್ಟ ಮೊಕದ್ದಮೆಯನ್ನು ಹೂಡಲಾಗಿದೆ. ಅಂದರೆ ಅದಿಷ್ಟನ್ನ ಕೊಡಬೇಕೀಗ ಅಂಥೇಳಿ ಒಂದು ಆಗಿದೆ ಅಂತಲೇ ಹೇಳ್ಬೋದು. ಈಗ ಇವರಿಗೆ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಷ್ಟೊಂದು ದುಡ್ಡು ಕೊಡಬೇಕಲ್ಲ, ಅದು ಒಂದು ಕಡೆ ಆದರೂ ಕೂಡ ಇದು ಸತ್ಯನ ಸುಳ್ಳ ಅಂಥೇಳಿ ಈಗ ಪ್ರತಾಪ್ ಅವರು ಹೊರಗೆ ಬಂದ ಮೇಲೇ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಒಬ್ಬೊಬ್ರದ್ದು ಒಂದೊಂದು ಥರ ನಾವು ಮಾತು ಕೇಳಿದರೂ ಕೂಡ ಅದು ಸತ್ಯ ಅಂಶ ಏನಿದೆ ಅಂತ ಹೇಳಿಬಿಟ್ಟು ನಾವು ಪ್ರತಾಪ್ ಅವರು ಹೊರಗೆ ಬಂದ ಮೇಲೇ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಬ್ರೇಕ್ ಬೀಳೋದು ಕೂಡ ಪ್ರತಾಪ್ ಅವರು ಹೊರಗೆ ಬಂದ ಮೇಲೆ ಅಂದರೆ ಬಿಗ್ ಬಾಸ್ ಮುಗಿದ ಮೇಲೇ. ಸೊ ಕಾದು ನೋಡೋಣ ಏನೇನಾಗುತ್ತೆ ಅಂಥೇಳಿ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.